ಪ್ರಿಯ ಸಹೋದರ ಸಹೋದರರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುತ್ತೇನೆ ಈ ಒಂದು ಸಮಯದಲ್ಲಿ ನಾನು ದೇವರ ವಾಕ್ಯದಿಂದ ನಿಮ್ಮನ್ನು ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ವಾಕ್ಯದ ಸಂದೇಶ ವಿಷಯ ಇದಾಗಿದೆ ದೇವರ ಕೃಪೆ ಎಂಬುದಾಗಿ ನಾವು ನೋಡುತ್ತೇವೆ ಇವತ್ತು ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅಂದರೆ ಬರೀ ದೇವರ ಕೃಪೆ ಆಗಿದೆ ಇವತ್ತು ನಾವು ನೀವು ಮಾಡುವಂಥ ಒಳ್ಳೆಯ ಒಂದು ಕಾರ್ಯಗಳಲ್ಲ ನಾವು ಮತ್ತು ನೀವು ಮಾಡುವಂಥ ಒಂದು ಒಳ್ಳೆಯ ಯಾವುದೇ ಮಹತ್ವ ದೊಡ್ಡ ದೊಡ್ಡ ಕಾರ್ಯಗಳಲ್ಲ ಅಥವಾ ನಾವು ಯೋಚನೆ ಮಾಡುವಂಥ ದೊಡ್ಡ ಯೋಚನೆಗಳಲ್ಲ ನಾವು ಮಾಡುವಂಥ ಇವತ್ತು ಜೀವಿಸ್ತಿರುವಂಥ ಒಂದು ಆ ಲೈಫ್ ಅಲ್ಲ ಆದರೆ ನಾವು ಉಳಿದಿರುವುದು ಬರೀ ದೇವರ ಕೃಪೆ ಎಂಬುದಾಗಿ ಮತ್ತು ದೇವರ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ ದೇವರ ಕೃಪೆಯೇ ನಮ್ಮನ್ನು ನಡೆಸ್ತಾ ಇದೆ ಇವತ್ತು ದೇವರ ಕೃಪೆಯಿಂದಲೇ ದೇವರು ನಮ್ಮನ್ನು ಪಾಪದಿಂದ ಕ್ಷಮಿಸಿದ್ದಾನೆ ಪಾಪದಿಂದ ನಮ್ಮನ್ನು ತಪ್ಪಿಸಿದ್ದಾನೆ ದೇವರ ಕೃಪೆ ಅನ್ನುವಾಗ ನಾವು ನೋಡ್ತೀವಿ ದೇವರ ವಾಕ್ಯದಲ್ಲಿ ಎಫೆಸದವರಿಗೆ ಬರೆದಂತಹ ಪತ್ರಿಕೆ 2 ಅದರ 8 ವಚನದಲ್ಲಿ ನಂಬಿಕೆಯ ಮೂಲಕ ದೇವರ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂಬುದಾಗಿ ನಾವು ನೋಡ್ತೇವೆ ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ ಅದು ದೇವರ ವರವೇ ಎಂಬುದಾಗಿ ಇವತ್ತು ದೇವರ ಕೃಪೆ ಅನ್ನುವಾಗ ಅದು ದೇವರ ಒಂದು ವರವಾಗಿದೆ ಅದು ದೇವರ ಒಂದು ಗಿಫ್ಟ್ ಆಗಿದೆ ಪ್ರಿಯರೇ ಇವತ್ತು ನಾವು ಮತ್ತು ನೀವು ಜೀವಿಸ್ತಾ ಇದ್ದೇವೆ ಅಂದರೆ ಪಾಪದಿಂದ ನಮಗೆ ಕ್ಷಮಾಪಣೆ ಸಿಗ್ತಾ ಇದೆ ಅಂದರೆ ದೇವರ ಮಾರ್ಗದಲ್ಲಿ ಬರ್ತಾ ಇದ್ದೇವೆ ಅಂತಂದರೆ ನಮ್ಮ ಜೀವಿತ ಒಂದು ವ್ಯತ್ಯಾಸ ನೋಡ್ತಾ ಇದ್ದೇವೆ ಅಂತಂದರೆ ದೇವರ ಮಾರ್ಗದಲ್ಲಿ ನಾವು ದೊಡ್ಡ ಉನ್ನತ ಸ್ಥಿತಿಗೆ ಬರ್ತಾ ಇದ್ದೇವೆ ಅಂದರೆ ಅದು ಬರೀ ದೇವರ ಕೃಪೆ ಆಗಿದೆ ಪ್ರಿಯರೇ ಇವತ್ತು ದೇವರ ಕೃಪೆ ಇಲ್ಲದೆ ಹೋದರೆ ಇವತ್ತು ನೀವು ಮತ್ತು ನಾವು ಮಣ್ಣಿಗೆ ಸಮನಾಗಿರ್ತಿದ್ದೀವಿ ಧೂಳಿಗೆ ಸಮನಾಗಿರ್ತಿದ್ದೀವಿ ದೇವರ ಕೃಪೆ ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ತಂದಿದೆ ದೇವರ ಕೃಪೆಯಿಂದಲೇ ನಾವು ಇವತ್ತು ರಕ್ಷಣೆ ಹೊಂದಿದ್ದೇವೆ ಅದಕ್ಕಾಗಿ 9 ವಚನ ಎಫೆಸ್ಯ 2 9 ವಚನದಲ್ಲಿ ನೋಡ್ತೇವೆ ಅದು ಪುಣ್ಯಕ್ರಿಯೆಗಳಿಂದ ಉಂಟದಾದದಲ್ಲ ಮತ್ತೆ ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಅಸ್ಪಂದವಿಲ್ಲ ಇವತ್ತು ನಾವು ಯಾವುದೇ ಮಾಡಿರುವಂಥ ಪುಣ್ಯಕ್ರಿಯೆ ಅಲ್ಲ ಪ್ರಿಯರೇ ಇವತ್ತು ನಮ್ಮ ತಂದೆ ತಾಯಿಗಳಾಗಲಿ ನಮ್ಮ ತಾತ ಮುತ್ತಾತ ಆಗಲಿ ಮಾಡಿರುವಂಥ ಪುಣ್ಯಕ್ರಿಯೆ ಯಾವುದೂ ಇಲ್ಲ ಇವತ್ತು ರಕ್ಷಣೆ ಹೊಂದಿದ್ಬೇಕಾದ್ರೆ ಬರೀ ಅದು ದೇವರ ಕೃಪೆಯಾಗಿದೆ ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಅಸ್ಪಂದವಿಲ್ಲ ಹಾಲೆಲೂಯ ಅದಕ್ಕಾಗಿ ನೀವು ಮತ್ತು ನಾವು ಇವತ್ತು ಹೆಚ್ಚಿಸಿಕೊಳ್ಳುವುದಕ್ಕಾಗಲಿ ನಾವೇ ಹೊಗಳಿಕೊಳ್ಳುವುದಕ್ಕಾಗಲಿ ಬರೀ ಯಾವ ಮಾಡಿರುವಂಥ ಪುಣ್ಯಕ್ರಿಯೆ ಇಲ್ಲ ಪ್ರಿಯರೇ ಬರೀ ದೇವರ ಕೃಪೆಯಿಂದಲೇ ದೇವರ ಕೃಪೆಯಿಂದ ಮಾತ್ರ ನಾವು ಇವತ್ತು ರಕ್ಷಣೆ ಹೊಂದಿದ್ದೇವೆ ದೇವರ ಕೃಪೆ ಮಾತ್ರ ನಮ್ಮನ್ನು ದೇವರ ರಾಜ್ಯದಲ್ಲಿ ನಡೆಸ್ತಾ ಇದೆ ದೇವರ ಮಾರ್ಗದಲ್ಲಿ ನಾವು ಬಂದಿದ್ದೇವೆ ಪ್ರಿಯರೇ ಅದಕ್ಕಾಗಿ ದೇವರ ಕೃಪೆ ಎಷ್ಟು ಅಮೂಲ್ಯವಾಗಿದೆ ಪ್ರಿಯರೇ ಇವತ್ತು ಅನೇಕ ಸಾರಿ ನಾವು ದೇವರನ್ನು ಪ್ರಾರ್ಥನೆ ಮಾಡದೆ ದೇವರ ವಾಕ್ಯವನ್ನು ಕೇಳದೆ ಅನೇಕ ಸಾರಿ ನಾವು ಪರೀಕ್ಷೆ ಮಾಡಿಕೊಳ್ಳದೆ ದಿನಗಳು ಕಳೀತಾ ಇದ್ದೇವೆ ಆದರೆ ದೇವರ ಕೃಪೆ ನಮ್ಮನ್ನು ನಡೆಸ್ತಾ ಇದೆ ಪ್ರಿಯರೇ ಇವತ್ತು ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡೋಕೆ ಮರೆತು ಬಿಡ್ತೀವಿ ದೇವರ ವಾಕ್ಯವನ್ನು ಕೇಳೋಕೆ ಮರೆತು ಬಿಡ್ತೀವಿ ದೇವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾವು ಮರೆತು ಬಿಡ್ತೀವಿ ದೇವರೇ ನೀನು ಪಾಪದಿಂದ ನಮ್ಮನ್ನು ರಕ್ಷಿಸಿದಿ ಪಾಪದಿಂದ ನಮ್ಮನ್ನು ಬಲಪಡಿಸಿದಿ ಇವತ್ತು ನನ್ನ ಬಡತನ ಪರಿಸ್ಥಿತಿಯ ಮೇಲೆ ತಂದಿದಿ ಎಂಬಂತ ಈ ಎಲ್ಲ ವರ್ಡ್ಗಳು ಹೇಳುವುದಕ್ಕಾಗಿ ನಾವು ಮರೆತು ಬಿಡ್ತೀವಿ ಪ್ರಿಯರೇ ಆದರೆ ದೇವರು ವಾಕ್ಯ ಹೇಳುತ್ತದೆ ನಮ್ಮಲ್ಲಿ ಮಾಡಿರುವಂಥ ಯಾವ ಪುಣ್ಯಕ್ರಿಯೆಯಿಂದ ನಾವು ಜೀವಿಸ್ತಾ ಇಲ್ಲ ಪ್ರಿಯರೇ ಬರೀ ದೇವರ ಒಂದು ಕೃಪೆಯಿಂದಲೇ ನಾವು ಜೀವಿಸ್ತಾ ಇದ್ದೇವೆ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಕೃಪೆಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಈ ಕೃಪೆ ಸಮಯದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ನಮ್ಮ ಜೀವಿತ ಅದೇ ಆಗಿದ್ದೇನಾ ಅದೇ ಹಿಂದೆ ಆದಂಥ ಜೀವಿತ ಇನ್ನೂ ಅದೇ ಅದರಲ್ಲಿ ಇದ್ದೇವ ಈ ಕೃಪೆ ಸಮಯದಲ್ಲಿ ನಮ್ಮನ್ನು ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ ನಮ್ಮನ್ನು ನಾವು ಸಿದ್ಧರಾಗೋಣ ಆತನ ಎರಡನೇ ಬರೋದಕ್ಕಾಗಿ ಸಿದ್ಧರಾಗಿರೋಣ ಆತನ ರಾಜ್ಯದಲ್ಲಿ ಸೇರುವುದಕ್ಕಾಗಿ ನಾವು ರೆಡಿಯಾಗಿರೋಣ ಆವಾಗ ದೇವರ ಕೃಪೆ ನಮ್ಮನ್ನು ಉನ್ನತ ಸ್ಥಿತಿಗೆ ನಡೆಸ್ತದೆ ಮತ್ತು ದೇವರ ಕೃಪೆಯಿಂದ ನಾವು ಬಲವನ್ನು ಹೊಂದುತ್ತೇವೆ ಅದೇ ರೀತಿಯಿಂದಾಗಿ ಪೌಲನು ಹೇಳುತ್ತಾನೆ 2 Corinthians 12:8-9 ದಲ್ಲಿ ನನಗೆ ದೇವರ ಕೃಪೆ ಸಾಕು ಎಂಬುದಾಗಿ ನನ್ನ ಅದಕ್ಕಾಗಿ ನಾವು ನೋಡಿ ಓದಿಕೊಳ್ಳೋಣ ಒಂದು ವಚನ 9 2 Corinthians 12:9 ನನಗೆ ಕೃಪೆ ನಿನಗೆ ಸಾಕು ಎಂಬುದಾಗಿ ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಪೌಲನು ಹೇಳ್ತಾನೆ ಆತನ ಕೃಪೆ ನನಗೆ ಸಾಕು ಎಂಬುದಾಗಿ ಅಂದರೆ ಯೇಸುವಿನ ಕೃಪೆ ನಮಗೆ ಸಾಕು ಈ ಲೋಕದಲ್ಲಿ ದೇವರು ಬಂದ ಕಾರಣ ಆತನು ನಮ್ಮಲ್ಲಿ ಇಟ್ಟಿರುವಂಥ ಒಂದು ಕೃಪೆ ಆಗಿದೆ ಆತನು ನಮ್ಮಗೋಸ್ಕರ ಇಟ್ಟಿರುವಂಥ ಒಂದು ಕೃಪೆಯಿಂದಲೇ ದೇವರು ನಮಗೆ ರಕ್ಷಣೆ ಮಾಡಿ ತಂದಿದ್ದಾನೆ ಪ್ರೇರೆ ಪೌಲನ ಜೀವಿತದಲ್ಲಿ ನೋಡ್ತೇವೆ
ಆತನು ಒಂದು ಕ್ರೈಸ್ತರಿಗೆ ಹಿಂಸೆ ಪಡಿಸುವಂತ ವ್ಯಕ್ತಿಯಾಗಿದ್ದನು, ಒಂದು ಕ್ರೋಧವಾದಂತ ವ್ಯಕ್ತಿಯಾಗಿದ್ದನು, ಕ್ರೈಸ್ತಿಯ ವಿರುದ್ಧವಾದಂತ ವ್ಯಕ್ತಿಯಾಗಿದ್ದನು. ಆದರೆ ಅದಕ್ಕಾಗಿ ಈ ವಾಕ್ಯದಲ್ಲಿ ಅನುಭವದಿಂದ ಹೇಳ್ತಾ ಇದ್ದಾನೆ, ದೇವರೇ ನಿನ್ನ ಕೃಪೆ ನನಗೆ ಸಾಕು ಎಂಬುದಾಗಿ. ಪ್ರಿಯರೇ, ನನ್ನ ಸಹೋದರ ಸಹೋದರರೇ, ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನೀವು ಜೀವಿಸ್ತಾ ಇದ್ದೀರಾ ಅದು ಮುಖ್ಯ ಅಲ್ಲ, ಆದರೆ ದೇವ್ರ ಕೃಪೆ ಆ ಪರಿಸ್ಥಿತಿಯಿಂದ ನಿಮ್ಮನ್ನು ಮಾರ್ಪಡಿಸ್ತದೆ, ಆ ಪರಿಸ್ಥಿತಿಯಿಂದ ನಿಮಗನ್ನು ಮೇಲ್ ತರ್ತದೆ. ಪ್ರಿಯರೇ, ಅದಕ್ಕಾಗಿ ದೇವ್ರ ಕೃಪೆ ನಿಮ್ಮನ್ನು ಆಶೀರ್ವಾದ ಮಾಡಿ, ಈ ಕೃಪೆಯಲ್ಲಿ ದೇವರು ನಿಮ್ಮನ್ನು ನಡೆಸಲಿ, ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಬಲಪಡಿಸಿ, ಯೇಸುವಿನ ನಾಮದಲ್ಲಿ ಈ ವಾಕ್ಯ ನಿಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಮತ್ತು ಈ ಒಂದು ಕೃಪೆಯಿಂದ ನೀವು ನಡೀರಿ, ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.